ಈಶ್ವರ ಭಕ್ತಿ ಪ್ರಿಯ ಅಂತ. ನಾವು ಬೆಳ್ಳಿ ಬಂಗಾರ ಒಡವೆ ವಸ್ತುವು ಅವನಿಗೆ ಕೊಟ್ಟು ನಾವು ಆನಂದ ಪಡ್ಕೊಳಕ್ಕೂ ವಿನ ಹೊರತಾಗಿ ಅವನಿಗೆ ಬೇಕಾಗಿಲ್ಲ. ಅವ ಭಕ್ತಿ ಅಷ್ಟೇ ಅವನಿಗೆ ಪ್ರಿಯ ಅಂತ. ಒಬ್ಬೊಬ್ಬರಿಗೆ ಮಟ್ಕಾ ಪ್ರಿಯ, ನಿಮ್ಮ ಕಡೆ ಹತ್ರ ಯಾರು ಬಿಡ್ರಿ. ಒಬ್ಬೊಬ್ಬರಿಗೆ ಗುಟ್ಕಾ ಪ್ರಿಯ, ಕೆಲವೊಬ್ಬರಿಗೆ ಇಷ್ಟಕಾರು ಪ್ರಿಯ, ಕೆಲವೊಬ್ಬರಿಗೆ ಬಟ್ಟಿ ಪ್ರಿಯ. 10 ಲಕ್ಷ ಸಾರ ಇಲ್ಲದ ಮೈ ತುಂಬ ಅಂತ ಬಟ್ಟೆ ಹಾಕೋತಾರಂದ್ರೆ ಒಟ್ಟೆಗೆ ರಾಜ್ಯ ಮಹಾರಾಜರು ಹಾಕೊಳಕ್ಕಿಲ್ಲ ಅಂತ ಬಟ್ಟೆ ಹಾಕೋತಾರ ಅಂದ್ರೆ ಒಬ್ಬೊಬ್ರು ಒಬ್ಬೊಬ್ಬರಿಗೆ ಒಂದೊಂದು ಪ್ರಿಯ ಇರ್ತದಂತ. ಹಾಗ ಪರಮಾತ್ಮಗ ಏನು ಪ್ರಿಯ ಅಂದ್ರೆ ಭಕ್ತಿ ಪ್ರಿಯ ಅಂತ. ಭಕ್ತಿ ಪ್ರಿಯ ಪರಮಾತ್ಮಗೆ ಏನಂದ್ರೆ ಭಕ್ತರ ಭಕ್ತಿ ಶ್ರೇಷ್ಠವಾದಂತ ಭಕ್ತಿನೇ ಅವನಿಗೆ ಪ್ರಿಯ ಅಂತ ತಿಳ್ಕೊಂಡು ಅಂತ ಭಕ್ತಿ ಅಂತ ಭಕ್ತಿ ನಮ್ಮಲ್ಲಿ ಇತ್ತು ಅಂದ್ರೆ ಆ ಕರಿಷ್ಠೇಶ್ವರನ ವಲಿಮೆಯಾಗ್ತದ, ಕೃಪೆ ಆಗ್ತದ, ಪುಣ್ಯ ಆಗ್ತದೆ. ಅಂತ ಭಕ್ತಿ ಇರಬೇಕು. ಭಕ್ತಿ ಮಾಡುವಲ್ಲಿ ಛಲ ಇರಬೇಕಂತ ಮನುಷ್ಯನಲ್ಲಿ. ಅದಕ್ಕೆ ಶಣ್ಮುಖ ಶಿವ ಹೇಳ್ತಾರೆ, ಛಲವಿರಬೇಕು ಶಿವಭಕ್ತಿ ಮಾಡುವಲ್ಲಿ ಹಿಡಿದು ಬಿಡನೆಂಬ. ಛಲವಿರಬೇಕು ಶಿವಭಕ್ತಿ ಮಾಡುವಲ್ಲಿ ಹಿಡಿದು ಬಿಡನೆಂಬ. ಛಲವಿರಬೇಕು ನಿತ್ಯ ನೇಮದಲ್ಲಿ ಹಿಡಿದು ಬಿಡನೆಂಬ. ಛಲವಿರಬೇಕು ಶೀಲವ್ರತದಲ್ಲಿ ಹಿಡಿದು ಬಿಡನೆಂಬ. ಛಲವಿರಬೇಕು ಅಖಂಡೇಶ್ವರ ಲಿಂಗವ ಕೂಡಿ ಎಂದೆಂದು ಅಗಲಬಾರದೆಂಬ ನೆಷ್ಟಿಯಲ್ಲಿ. ಎಂಥ ಛಲ ಇರಬೇಕ ಶಿವಭಕ್ತಿ ಮಾಡುವಲ್ಲಿ ಛಲ ಇರಬೇಕಂತ. ಅದು ಬಿಟ್ಟು ಒಂದು ಅಜ್ಞಾನಿ ಮನುಷ್ಯ ತಿಳಿಲಾದೆ ಒಂದೇನರೇ ಮಂದ್ಯಾಗ ಒಂದ ಅಂದ್ರೆ ಅದೇ ಮನಸ್ಸಿಗೆ ಹೊಚ್ಕೊಂಡ್ರು. ನಾ ಊರಾಗ ತೊಟ್ಟಲ್ಲಿ ಇಡ್ರ, ನನ್ನ ಮಂದಿ ಇಟ್ಟು ಮಂದಿ ಅದ, ನನ್ನಿಂದ ಅಟ್ಟು ಬಡಿಗೆ ಅದವ, ಇಟ್ಟು ಬಡಿಗೆ ಅದವ, ನನ್ನಂತ ಮನುಷ್ಯಾಗ ಹಿಂಗ ಮಂದ್ಯಾಗ ಅಂದ, ನನ್ನ ಅಪಮಾನ ಇತ್ತು, ನನ್ನ ಮನಸ್ಸಿಗೆ ಬಹಳ ಹತ್ತು, ನನ್ನ ಕಡೆಯಿಂದ ಒಂದ್ ವೇಳೆ ಅವನಿಗೆ ನೋಡಕ್ಕಾಗಲಿಲ್ಲ ಕಡಿ ನನ್ನ ಮಕ್ಕಳಿಗೆ ಹೇಳುವತ್ತೀನಿ, ಅವನಿಗೆ ಬಿಡುವುದು ಬೇಡ, ಅವನನ್ನ ನೀವೇನೇನೆ ಮಾಡಿ ಬರಬ್ಬರಿ ಪ್ರಸ್ತಾನೆ ಮಾಡಬೇಕು ಅಂತ ತಿಳ್ಕೊಂಡು ಹಿಂಗ ಚಲ ಸಾಸ್ತಾರ. ಯಾಕ್ರಿ ಹಿಂಗ ಚಲ ಸಾಸಬಾರ್ದು? ತಿಳಿದಾರ್ದೆ ಒಂದು ಹೇಗೆ ಒಂದು ಒಂದು ಅಂದ ಮಾತು ಇಟ್ಟು ಮನಸ್ಸಿಗೆ ಹಚ್ಕೊಳ್ತೀವಿ. ಮಹಾತ್ಮರು ಎಷ್ಟು ಒಳ್ಳೆ ಮಾತು ಹೇಳ್ಯಾರಿ, ಹೇಳಿದ್ರೆ ಮಹಾತ್ಮರು ಎಷ್ಟು ಒಳ್ಳೆ ಮಾತು ಹೇಳ್ಯಾರ, ಎಂತಿಂತ ಮಾತ್ರ ಹೇಳ್ಯಾರ. ಅಂತ ಮಾತು ಹೇಳೋದಕ್ಕೆ ಒಂದು ಸಂಗ ಹೇಳ್ತೀನಿ. ಹುಬ್ಬಳ್ಳಿ ಒಳಗ ಹೊಸ ಹುಬ್ಬಳ್ಳಿ ಒಳಗ ಸಿದ್ದಾರೂಢಪ್ಪನ ಮಠ ಅದ, ಹಳೆ ಹುಬ್ಬಳ್ಳಿ ಒಳಗ ಜಡೆಪ್ಪನವ್ರ ಮಠ ಅದ. ಜಡೆಪ್ಪನವರು ಅಕಸ್ಮಾತ್ ಒಂದು ಸಲ ಸಿದ್ದಾರೂಢ ಮಠಕ್ಕೆ ಬಂದ್ರು. ಸಿದ್ದಾರೂಢ ಮಠದೊಳಗ ಏನ್ ಮಾಡ್ತಿದ್ರು ಅಂದ್ರೆ ನಿತ್ಯ ಶಾಸ್ತ್ರ ನಡೀತಿದ್ರಿ. ಬೆಳಗಿನ ಜಾವನೊಳಗ ಬೆಳಗ್ಗೆ 5 ಗಂಟೆಗ ಶಾಸ್ತ್ರ ಪ್ರಾರಂಭ ಆಗ್ತಿತ್ತು. ಶಾಸ್ತ್ರ ಕೇಳಕ್ಕೆ ನೀವು ಹೆಂಗೆಲ್ಲ ಜನ ಎಲ್ಲ ಬಂದು ಪ್ರವಚನಕ್ಕೆ ಹೋಗುತ್ತಿರಲ್ಲ ಆ ರೀತಿ ಶಾಸ್ತ್ರ ಕೇಳಕ್ಕೆ ಬರ್ತಿರುತ್ತ. ಶಾಸ್ತ್ರ ಕೇಳವರಿಗೆ ಕರ್ಕೊಂಡು ಬರ್ಲಿಕ್ಕೆ ಒಂದು ನೇಮಕ ಮಾಡಿದ್ರು. ಹ್ಯಾಂಗ ನಾವು ಈ ಊರಿಗೆ ಬರಬೇಕಾದ್ರೂ ಒಂದು ಮನುಷ್ಯ ನೇಮಕ ಮಾಡಿದ್ರು. ಯಾಕ್ರಿ ಕರೆ ತುತ್ತಿರ ಯಾರಿಗೆ ನೇಮಕ ಮಾಡಿದ್ರಿ? ನಾವು ಪ್ರಕಾಶ್ಯ ರಾಕೋಣ ಬಿಗೂತಿ ಅಪ್ಪಗಳಿಗೆ ನೀ ಫೋನ್ ಹಚ್ಚಿ ಮಾತಾಡಿ ಅವರನ್ನ ಕಳಿಸಬೇಕು ಅಂತ ಅವರಿಗೆ ನೇಮಕ ಮಾಡಿದ್ರು. ಅವರಿಂದ ಈ ಪುಣ್ಯ ಕ್ಷೇತ್ರಕ್ಕೆ ಬಂದೆ, ಅಪ್ಪುಗಳ ದರ್ಶನ ಸಿಕ್ತು, ಕರೆ ಮುಚ್ಚರ ದರ್ಶನ ಸಿಕ್ತು, ತಮ್ಮೆಲ್ಲರ ಮುಂದೆ ಕುಳಿತುಕೊಂಡು ಅನುಭವ ನಾಲ್ಕು ಮಾತು ಹೇಳಕ್ಕೆ ಅವಕಾಶ ಸಿಕ್ತು ಪುಣ್ಯಾತ್ರೆ. ಹಾಗೆ ಸಿದ್ಧಾರ್ಥ ಮಠದೊಳಗೆ ಶಾಸ್ತ್ರ ಕೇಳಕ್ಕೆ ಜನರ ಕರ್ಕೊಂಡ್ಬರ್ಲಿಕ್ಕೆ ಒಂದು ಮನುಷ್ಯ ನೇಮಕ ಮಾಡಿದ್ರು. ಅವ ಹೋಗಿ ರಾತ್ರಿ ಮನಿ ಬಾಗಲ ಬಿಡಿಸಿದ್ರಿ. ಹ್ಯಾಂಗ ಬಿಡುತ್ತಿದ್ದ ಮನಿ ಬಾಗಲಂದ? ಶಿವಾಯಮ್ಮ 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 ಅಂತ 3 ಸಲ ಬಾಗಲ ಬಿಡುತ್ತಿದ್ರಿ. ಅವಾಗ ಎತ್ತರಾಗಿ ಯಪ್ಪ ಬರ್ತೀವಿ, ಸ್ನಾನ ಪೂಜೆ ಮಾಡ್ಕೊಂಡಿವಿ, ಸದ್ಯ ಶಾಸ್ತ್ರ ಕೇಳಕ್ಕೆ ಬರ್ತೀವಿ ಅಂತ ತಿಳಿದ. ಹೀಗೆ ಕೆಲವೊಂದಿಂದಾಗ ಅವ ಏನು ಬಾಗಲು ಬಿಡ್ತಿದ್ದಲ್ಲ ಅವನ ಹೆಸರು ಎಲ್ಲರ ತರ ಕಾವು ಮುಂದೆ ಅವನಿಗೆ ಶಿವಾಯಮ್ಮ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಶಾಸ್ತ್ರ ನಡೆಯುವಂತ ಸಮಯದೊಳಗ ಸಿದ್ದಾರ್ಥ ಮಠಕ್ಕ ಜಡೆಪ್ಪನವರು ಬಂದ್ರು. ಜಡೆಪ್ಪನವರು ಹ್ಯಾಂಗಿದ್ರು ಅಂದ್ರೆ ಕರೆ ಮುಚ್ಚ ನೋಡಿರಲ್ಲ ಅವ್ರಕ ಅವ್ರಂಗಿದ್ರು, ಬಹಳ ಭಾಷಿದ್ರು. ಯಾವಾಗ ಜಾತ ಮಾಡ್ತಿದ್ರು ಗೊತ್ತಿಲ್ಲ, ಮ್ಯಾಗಿಂದಲ್ಲ ನಾ ಹೇಳಿದ್ರು ಒಳಗೆ ಜಾತ ಮಾಡಿದ್ರು ಅವ್ರು. ಮ್ಯಾಗಿಂದ್ರು ಬಹಳ ಮಂದಿ ನಾವು ನೀವು ಮಾಡ್ತಿದ್ದೆವು, ಅವ್ರು ಒಳಗೆ ಜಾತ ಮಾಡಿದ್ರು. ಮ್ಯಾಗಿಂದೆಲ್ಲ ಬಟ್ಟೆ ಎಲ್ಲ ಹೊಲಸ್ ಕಾಣ್ತಿದ್ರು ನೋಡಕ. ಜಡೆಪ್ಪನವರು ಜಡೆಪ್ಪನವರು ಅಂತ ಜನ ಅವರಿಗೆ ಯಾಕೆ ಕರಿತಿದ್ರು ಅಂದ್ರೆ ಯಾರೇ ಬಂದ್ರು ಅಂದ್ರೆ ಅಡ್ಡ ದಿಡ್ಡ ಮಾತಾಡಿದ್ರೆ ನಾವು ಜಡದ ಹೇಳ್ತಿರೋದು ಬುದ್ಧಿ. ಅದಕ್ಕೆ ಅವ್ರಿಗೆ ಜಡೆಪ್ಪನವರು ಜಡೆಪ್ಪನವರು ಅಂತ ಕರಿತಿದ್ರು. ಜಡೆಪ್ಪನವರು ಸಿದ್ದಾರೂಢ ಮಠಕ್ಕೆ ಬಂದ್ರು. ಸಿದ್ದಾರೂಢ ಮಠಕ್ಕೆ ಬಂದ್ರ ಸಿದ್ದಾರೂಢಪ್ಪಗಳು ಜಡೆಪ್ಪನವರು ಬಿಡುದು ನೋಡಿ ಓಡಿ ಬಂದು ಜಡೆಪ್ಪನವರು ಪಾದಕ್ಕೆ ಎರಗಿ ತೆಕ್ಕೆಗೆ ಬಿದ್ದು ಅವ್ರನ್ನ ತಮ್ಮ ಮಠಕ್ಕೆ ತಗೊಂಡು ಬಂದ್ರಂತ. ಸಿದ್ದಾರೂಢರಿಗೆ ನಡೆದಾಡುವ ದೇವರಂತಿದ್ರು, ಶಿವನ ಅವತಾರಿ ಅಂತಿದ್ರು. ಅಂತ ಸಿದ್ದಾರೂಢರು
ಜಡೆಪುರವರು ಪಾದಕ್ಕೆ ನಮಸ್ಕಾರ ಮಾಡಿ ತಮ್ಮ ಮಠಕ್ಕೆ ಕರ್ಕೊಂಡು ಬಂದು ಸ್ವತಃ ಸಿದ್ಧಾರೂಢರೇ ಜಡೆಪುರವರು ಪಾದ ಪೂಜೆ ಮಾಡದಂತ ಪುಣ್ಯಾತ್ಮರಿ. ನಾ ಹೇಳುವ ತಾತ್ಪರ್ಯ ಅಂದ್ರೆ ಮಹಾತ್ಮರಲ್ಲಿ ಭೇದ ಭಾವ ಇದ್ದಿದ್ದಿಲ್ಲ. ಅದಕ್ಕ ಅವತ್ತಿನ ಶಾಸ್ತ್ರ ನಡೀತು. ಶಾಸ್ತ್ರ ನಡೆಯುವಂತ ಸಮಯದೊಳಗ ಜಡೆಪುರವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು. ಹಾಗೆ ಸದ ನಾವು ಅಪ್ಪಗಳಿ ಕಟ್ಟಿ ಒಪ್ಪಿಸ್ತಾನ, ಎಲ್ಲಾರು ಮಾತಾಡಿದ ಮೇಲೆ ಅಪ್ಪಗಳು ಮಾತಾಡ್ಬೇಕು, ಅದಕ್ಕೆ ಅಧ್ಯಕ್ಷ ಸ್ಥಾನ ಅಂತಾರ. ಹಂಗ ಎಷ್ಟೋ ಮಂದಿ ಶಾಸ್ತ್ರದ ಒಂದು ವಿಷಯ ಇಟ್ಟಿದ್ರು, ಆ ವಿಷಯ ಪ್ರಕಾರ ಎಲ್ಲಾರು ಶಾಸ್ತ್ರ ಟೈಮ್ನೊಳಗ ಕೊನೆಯ ಅಧ್ಯಕ್ಷರ ಶಾಸ್ತ್ರ ಹೇಳುವ ಸಮಯ ಬಂತು. ಜಡೆಪುರವ್ರು ಎದ್ದು ನಿಂತರು. ಈಗ ನನಗೆ ಮಾಹಿತಿ ಇದ್ದಿದ್ರು, ಹೇಳಿ ಮಾಹಿತಿ ಇದ್ದಿದ್ದಿಲ್ಲ, ಕಂಠ ಹತ್ತಿದ್ದಿತ್ತು ಪುಣ್ಯಾತ್ಮದು ಕಂಚಿನ ಕಂಠ. ಇಲ್ಲಿ ಪ್ರವಚನ ಹೇಳಕ್ಕೆ ಚಾಲನೆ ಮಾಡಿದ್ರೆ ಹುಡುಚಾಡಕ್ಕೆ ಹೋಗ್ತಿತ್ತಂತ ಧ್ವನಿ ಅಂತ ಕಂಠ ಎದ್ದು ನಿಂತು. ನಾನೊಂದಿಷ್ಟು ಆಡೋ ಭಾಷೆ ಹೇಳ್ತೀನಿ, ಧೋತ್ರ ಚಾಳ ಹಿಂಗೆ ಗಂಧ ಬಸಿ ಹಾಕಿ ಎದ್ದು ನಿಂತ ಎದ್ದು ಶಾಸ್ತ್ರ ಹೇಳಕ್ಕೆ ಚಾಲು ಮಾಡದಂತ. ಎಂತ ಶಾಸ್ತ್ರ ಹೇಳಿದ್ರಂದ್ರಿ, ಜಗತ್ತಿನೊಳಗ ನಮ್ಮ ತಾಯಂದ್ರಾಗಲಿ ನೀವಾಗಲಿ ಏನು ಕೆಟ್ಟ ಕೆಟ್ಟ ಬೇಗ ಬೈತಿರಲ್ಲ, ಅವೆಲ್ಲ ಬೈದಿರತ್ರಿ. ಬಹಳ ಚಪಡ್ ಕೇಳ್ರಿ, ನೀವೇನು ಬೇಗ ಬೈತಿರಲ್ಲ ಶೆಟ್ಟಿಗಾರಿ ಯಾವಾಗ ಜಗಳ ಆಡ್ತಾಗ, ಅಂತಿಂತ ಬೇಗ ಒಂದು ತಾಸು ಬೈದಿರತ್ರಿ ಎದ್ದು ನಿಂತು. ಜನ ಎಲ್ಲ ಶಾಸ್ತ್ರ ಕೇಳಕ್ಕೆ ಕಳೆ ಕೂತಿದ್ರು. ಒಂದು ತಾಸು ಎಟ್ಟ ಬೇಗ ಅದಾವ ಬೈಯುವಂತ ಬೇಗ ಎಟ್ಟದ ಒಟ್ಟು ಬೈದಿರಂತ. ಒಂದು ತಾಸ ಆರು ಮೂಲಕ ಹ್ಯಾಂಗಿತ್ತು ನನ್ನ ಶಾಸ್ತ್ರ ಅಂತ ಅಂದ್ರಂತ ಜಡೆಪ್ಪನವರು. ಹ್ಯಾಂಗಿತ್ತು ನನ್ನ ಶಾಸ್ತ್ರ ಅಂದಾಗ ಅವ್ರಪ್ಪ ರುಂಬ ಬುದ್ಧಿ ಹೇಳ್ತಿದ್ದಂತ. ಯಪ್ಪ ನೀವು ಯಾವಾಗ ಬಿಡ್ತೀರಪ್ಪ, ಎಂತಿದ್ದ ಮೇಲೆ ಬೈದ್ರಿ ಅಪ್ಪ, ನಾವ್ ಬರ್ಬಾರ್ದಾಗಿತ್ತು ಇವತ್ತ, ಯಾಕಂದ್ರೆ ಒಂದೇ ಗೊತ್ತಿಲ್ಲ ನೋಡಿ ಪ್ರಯಾಣ ಹೋಗ್ಬಿಟ್ರಿ ಇವತ್ತ, ಎಂತಿದ್ದ ಮೇಲೆ ಬೈದ್ರಿಪ್ಪ, ಯಪ್ಪ ನಾ ಕರೆ ಹೇಳ ಸುಳ್ಳು ಹೇಳ ಅಂತ ಅಂದ. ಜಡೆಪ್ಪನವರು ಕರೆನ ಹೇಳಿ ಹೋಗ ಮಗನ ಅಂದ್ರು. ಯಪ್ಪ ನೀವೇನು ಬೈದಿರ್ಲ ಬೇಗಳು ಶಿವಾನಂದ ಮಹಾದೇವ ಶಿವಾನಂದ ಮಹಾದೇವ ಶಿವಾನಂದ ಮಹಾದೇವ ಜಯಮಂಗಲಂ ಜಯ ಪಾ.